ಭದ್ರಾವತಿಯ ವಿಐಎಸ್ಎಲ್ ಗೆ 100 ವರ್ಷದ ಸಂಭ್ರಮದ ಹಿನ್ನೆಲೆ ಚಿತ್ರನಟ ಹಾಗೂ ವಿಐಎಸ್ಎಲ್ ಮಾಜಿ ಉದ್ಯೋಗಿ ದೊಡ್ಡಣ್ಣ ಸಂಭ್ರಮದ ಮಾತುಗಳನ್ನು ಆಡಿದ್ದಾರೆ. 1918 ರಲ್ಲಿ ಈ ಕಾರ್ಖಾನೆಗೆ ಶಂಕುಸ್ಥಾಪನೆಯಾಗಿತ್ತು. 1923 ರಲ್ಲಿ ಉದ್ಯಮ ಪ್ರಾರಂಭ ಆಯಿತು. 1968 ರಲ್ಲಿ ನಾನು ಕೆಲಸಕ್ಕೆ ಸೇರ್ಕೊಂಡೆ ಹಾಗೂ 1968 ರಲ್ಲಿ ಈ ಕಾರ್ಖಾನೆಗೆ ವಿಶ್ವೇಶ್ವರಯ್ಯ ಹೆಸರನ್ನ ಇಡಲಾಯಿತು. ನನ್ನ ಜೀವನದಲ್ಲಿ ವಿಐಎಸ್ಎಲ್ ಅನ್ನು ಮರೆಯೋ ಹಾಗಿಲ್ಲ. ನನ್ನ ಮಕ್ಕಳು ದೊಡ್ಡವರಾಗಿದ್ದು ವಿದ್ಯೆ ಕಲಿತದ್ದು ಈ ಕಾರ್ಖಾನೆಯಿಂದಾನೆ. ಆದರೆ ಇತ್ತೀಚೆಗೆ ವಿಐಎಸ್ಎಲ್ ಯಾರಿಗೂ ಬೇಡದ ಕೂಸಾಗಿದೆ ಅಂತ ಬೇಸರವನ್ನ ಹೊರಹಾಕಿದ್ದಾರೆ. ಇಸ್ವಿಗೆ ಅದು ಕಾರ್ಖಾನೆ ಪ್ರಾರಂಭ ಆಗಿ ಉತ್ಪಾದನೆ ಶುರುವಾಗುತ್ತೆ. ಅಲ್ಲಿಂದ ಇಲ್ಲಿವರೆಗೂ ಅಂದ್ರೆ 2023 ಒಂದು 100 ಸಂವತ್ಸರ ಆಯಿತು. 100 ವರ್ಷಗಳ ಶತಮಾನ ಆಯಿತು. ಒಂದು ಫ್ಯಾಕ್ಟರಿ ಶತಮಾನೋತ್ಸವ ಆಚರಿಸುತ್ತಿದ್ರೆ ಅದಕ್ಕಿಂತ ಹೆಮ್ಮೆ ಖುಷಿ ವಿಷಯ ಇನ್ನೊಂದಿಲ್ಲ ಅಂತ ನನ್ನ ಅಭಿಪ್ರಾಯ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.